ಪಕ್ಷ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ಅನ್ನು ಬೆಳಗ್ಗೆಯಿಂದ ಕೂಡ ಕೊಡ್ತಾ ಇದ್ವಿ. ಯಾರ್ಯಾರ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ, ಯಾವ್ದಾವ್ ರೀತಿ ಮಾನದಂಡಗಳನ್ನು ಕ್ರೈಟೀರಿಯಾಗಳನ್ನು ವಿಪಕ್ಷ ನಾಯಕನಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ನೋಡ್ತಾ ಇದೆ ಅಂತ ಅಂತೂ ಇಂತೂ ಪೊಲಿಟಿಕಲ್ ಹೆಡ್ ಆಫೀಸ್ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ, ವಿಧಾನಸಭೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಆರ್ ಅಶೋಕ್ ಹೆಸರೇ ಫೈನಲ್ ಆಲ್ಮೋಸ್ಟ್ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪರಿಷತ್ ಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಚಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ. ಇದು ಪಬ್ಲಿಕ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಪೊಲಿಟಿಕಲ್ ನ್ಯೂಸ್ ಅಂತ ಹೇಳಿದ್ರೆ ಅದು ಪಬ್ಲಿಕ್ ಟಿವಿ, ನಾವು ಮಾಡಿದಂತಹ ಸುದ್ದಿ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರುತ್ತೆ, ಆಮೇಲೆ ಆಲ್ಮೋಸ್ಟ್ ಅದೇ ಆಗೋದು. ಈಗಲೂ ಕೂಡ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್, ಎಲ್ಲೂ ಇಲ್ಲದ ಸ್ಟೋರಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡಿದೆ. ವಿಧಾನಸಭೆಯ ವಿಪಕ್ಷ ನಾಯಕನ ಸ್ಥಾನಕ್ಕೆ ಆರ್ ಅಶೋಕ್ ಅವರ ಹೆಸರೇ ಫೈನಲ್ ಮಾಡೋದಕ್ಕೆ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ. ಯಾಕೆ ಆರ್ ಅಶೋಕ್? ಆಮೇಲೆ ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂತೆ ಈಗ ಮುಂಚೂಣಿಯಲ್ಲಿ ರೇಸ್ನಲ್ಲಿ ಇರುವುದು ಕೋಟಾ ಶ್ರೀನಿವಾಸ್ ಪೂಜಾರಿ ಜೊತೆಗೆ ಚಲುವಾದಿ ನಾರಾಯಣ ಸ್ವಾಮಿ ಹೆಸರು ಮುಂಚೂಣಿಯಲ್ಲಿದೆ. ಯಾಕೆ ಇವರಿಬ್ಬರ ಹೆಸರು? ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ. ವಿಧಾನಸಭೆ ಚುನಾವಣೆ ನಡೆದು 175 ದಿನಗಳ ಬಳಿಕ ಮುಹೂರ್ತ ಫಿಕ್ಸ್ ಆಗಿದೆ. ಇಲ್ಲಿ 7 ಬಾರಿಯ ಶಾಸಕ ಆರ್ ಅಶೋಕ್ಗೆ ಹೆಚ್ಚಿನ ತೂಕ ಇರೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಅಳೆದು ತೂಗಿ ಸಾಕಷ್ಟು ಯೋಚನೆ ಮಾಡಿ ಎಚ್ಚರಿಕೆಯ ನಡೆ ಇಡೋ ಮೂಲಕ ವಿಪಕ್ಷ ನಾಯಕನ ಸ್ಥಾನಕ್ಕೆ ಆರ್ ಅಶೋಕ್ಗೆ ಪರ್ಫೆಕ್ಟ್ ಅನ್ನೋ ಲೆಕ್ಕಾಚಾರ ಕನ್ಕ್ಲೂಷನ್ಗೆ ಬಿಜೆಪಿ ಹೈಕಮಾಂಡ್ ಬಂದಿದೆ. ಹಾಗಾದ್ರೆ ಇದರ ಹಿಂದಿರುವಂತಹ ಕ್ಯಾಲ್ಕುಲೇಷನ್ ಏನು? ಜಾತಿ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಅಥವಾ ವರ್ಚಸ್ಸಿಗೆ ಸಂಬಂಧಪಟ್ಟಂತೆ ಇರಬಹುದು, ಅಥವಾ ಸದನದಲ್ಲಿ ಖಡಕ್ ನುಡಿಗಳನ್ನ ಹೇಳುವ ಸಾಮರ್ಥ್ಯ ಉಳಿದವರಿಗೆ ಕಂಪೇರ್ ಮಾಡಿದ್ರೆ ಆರ್ ಅಶೋಕ್ಗೆ ಜಾಸ್ತಿನಾ? ಈ ಪ್ರಶ್ನೆಗೂ ಸಂಬಂಧಪಟ್ಟಂತೆ ಉತ್ತರವನ್ನ ನಾವು ಕೊಡ್ತಾ ಹೋಗ್ತೀವಿ. ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇರುವ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಪಕ್ಷ ನಾಯಕನ ಆಯ್ಕೆ ವಿಚಾರದಲ್ಲಿ ಆರ್ ಅಶೋಕ್ ಅವರ ಹೆಸರು ಮುಂಚೂಣಿಯಲ್ಲಿ ಇರೋದ್ರ ಬಗ್ಗೆ ನಾವು ಈಗಷ್ಟೇ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಆಲ್ಮೋಸ್ಟ್ ಇದೇ ಹೆಸರು ಫೈನಲ್ ಆಗುತ್ತೆ ಅನ್ನುವಂತಹ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಯಾಕೆ ಅನ್ನೋ ಪ್ರಶ್ನೆ ಬಹುತೇಕರಿಗಿರುತ್ತೆ, ಅದರಲ್ಲೂ ಒಕ್ಕಲಿಗ ನಾಯಕನ ಆಯ್ಕೆ ಯಾಕೆ ಅನ್ನೋ ಪ್ರಶ್ನೆ, ಆ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮುಂಚೆ ಮುಚ್ಚಿದ ಲಕೋಟೆಯಲ್ಲಿ ಹೆಸರುಗಳನ್ನ ಹೈಕಮಾಂಡ್ನ ವೀಕ್ಷಕರು ತಂದಿದ್ದಾರೆ. ಇಬ್ಬರ ಹೆಸರನ್ನ ಆಯ್ಕೆ ಮಾಡಿದ ಹೈಕಮಾಂಡ್ ನೇರವಾಗಿ ಎಲ್ಲರೂ ಹೋಟೆಲ್ಗೆ ಬರುವಂತೆ ಸೂಚನೆ ಕೂಡ ಸಿಕ್ಕಾಗಿದೆ. ಹೈಕಮಾಂಡ್ ವೀಕ್ಷಕರ ನೇತೃತ್ವದಲ್ಲಿ ಮುಚ್ಚಿದ ಲಕೋಟೆಯನ್ನ ಓಪನ್ ಮಾಡಲಾಗುತ್ತೆ. ಆ ಬಳಿಕ ಹೈಕಮಾಂಡ್ ಹೆಸರಿಗೆ ಸಮ್ಮತಿಯನ್ನ ಶಾಸಕರು ಸೂಚಿಸಬೇಕು ಅನ್ನೋ ನಿರ್ದೇಶನ ಕೂಡ ಬಂದಿದೆ. ಹಾಗಾದ್ರೆ ಹೈಕಮಾಂಡ್ ಲೆಕ್ಕಾಚಾರದ ಆ ಇಬ್ಬರು ನಾಯಕರು ಯಾರು? ಇವರೇನ ಆ ಅದೃಷ್ಟವಂತರು? ಇವರಿಗೇನ ಅತಿ ದೊಡ್ಡ ಜವಾಬ್ದಾರಿ ಕೊಡ್ತಾ ಇರೋದು? ಈ ಬಗ್ಗೆ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ರವೀಶ್. ಈಗ ಆರ್ ಅಶೋಕ್ ಅವರ ಹೆಸರು ಆಲ್ಮೋಸ್ಟ್ ಫೈನಲೈಸ್ ಅನ್ನೋ ಮಾಹಿತಿ ಕೊಡ್ತಾ ಇದ್ರಿ. ಸೊ ಯಾಕೆ ಆರ್ ಅಶೋಕ್ ಅಂತ, ಏನ್ ಕ್ಯಾಲ್ಕುಲೇಷನ್ ಇದೆ ಇದ್ರ ಹಿಂದೆ, ಆಮೇಲೆ ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂತೆ ಏನ್ ಲೆಕ್ಕಾಚಾರ ಬಿಜೆಪಿದು ಅಂತ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಲಕೋಟೆ ಸಂಸ್ಕೃತಿ ಅನ್ನುವಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ ಅಂತ ಬಹಳ ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯಲ್ಲೂ ಕೂಡ ಅದೇ ಲಕೋಟೆ ಸಂಸ್ಕೃತಿ ಬರ್ತಾ ಇದೆ. ಈಗ ಪಬ್ಲಿಕ್ ಟಿವಿಗೆ ಸಿಕ್ಕಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಶಾಸಕರು ಎಲ್ಲರೂ ಕೂಡ ನೇರವಾಗಿ ಹೋಟೆಲ್ಗೆ ಬರಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅಂದರೆ 1-to-1 ಅಭಿಪ್ರಾಯ ಇಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿಯೇ ಎಲ್ಲ ಶಾಸಕರು ನೇರವಾಗಿ ಹೋಟೆಲ್ಗೆ ಹೋಗ್ತಾರೆ. ಜೊತೆಗೆ ಕೋರ್ ಕಮಿಟಿ ಸದಸ್ಯರ ಸಭೆಯೂ ಕೂಡ ಇಲ್ಲ, ಅಂದರೆ ಕೋರ್ ಕಮಿಟಿಯ ಸದಸ್ಯರ ಅಭಿಪ್ರಾಯವನ್ನು ಕೂಡ ಕೇಳೋದಕ್ಕೆ ಹೈಕಮಾಂಡ್ ಹೋಗ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಲಕೋಟೆ ಸಂಸ್ಕೃತಿಯ ಮೂಲಕ, ಅಂದರೆ ಲಕೋಟೆಯಲ್ಲಿ ಸೀಲ್ಡ್ ಕವರಲ್ಲಿ ಯಾರ ಇಬ್ಬರ ಹೆಸರನ್ನು ಕಳಿಸಿರ್ತಾರೋ ಆ ಹೆಸರನ್ನು ಹೈಕಮಾಂಡ್ ವೀಕ್ಷಕರು ಪ್ರಸ್ತಾಪ ಮಾಡ್ತಾರೆ. ಅದಾದ ಬಳಿಕ ಆ ಹೆಸರುಗಳಿಗೆ
ಈ ಒಂದು ಶಾಸಕರುಗಳು ಸಮ್ಮತಿಯನ್ನು ಸೂಚಿಸಬೇಕು ಅನ್ನೋ ಒಂದು ಸಂದೇಶವೂ ಕೂಡ ರವಾನೆ ಆಗಿರತಕ್ಕಂತದ್ದು. ಹಾಗಾಗಿ ಹೈಕಮಾಂಡ್ನ ಕಣ್ಣಿಗೆ ಬಿದ್ದಿರತಕ್ಕಂತ ಆ ಇಬ್ಬರು ನಾಯಕರು ಯಾರು ಅಂದ್ರೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಜೊತೆಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಇಬ್ಬರ ಹೆಸರನ್ನು ಕೂಡ ಈಗಾಗಲೇ ಹೈಕಮಾಂಡ್ ಪಿಕ್ ಮಾಡಿದೆ. ವೀಕ್ಷಕರು ಯಾರು ಬಂದಿದ್ದಾರೆ ಅಂದ್ರೆ ದುಶ್ಯಂತ್ ಸಿಂಗ್ ಮತ್ತೆ ನಿರ್ಮಲ ಸೀತಾರಾಮನ್ ಅವರ ಜೊತೆಯಲ್ಲಿ ಆ ಒಂದು ಲಕೋಟೆಯನ್ನು ಕೂಡ ಸೀಲ್ಡ್ ಕವರ್ ಅನ್ನು ಕೂಡ ಕಳಿಸಿರತಕ್ಕಂತದ್ದು. ಅದನ್ನ ಸಂಜೆ 6 ಗಂಟೆಗೆ ಆ ಒಂದು ಶಾಸಕಾಂಗ ಪಕ್ಷದ ಸಭೆ ಆರಂಭ ಆದ ಬಳಿಕ ಆ ವೀಕ್ಷಕರೇ ಓಪನ್ ಮಾಡ್ತಾರೆ. ಆ ವೀಕ್ಷಕರು ಓಪನ್ ಮಾಡಿದ ಬಳಿಕ ಆ ಹೆಸರು ಯಾವುದಿದೆ ಅದಕ್ಕೆ ನೀವು ಸಮ್ಮತಿಯನ್ನು ಸೂಚಿಸಬೇಕು ಅನ್ನೋ ನಿರ್ದೇಶನವನ್ನು ಕೂಡ ಕೊಡ್ತಾರೆ. ಅದಾದ ಬಳಿಕ ಅಧಿಕೃತವಾಗಿ ವಿಪಕ್ಷ ನಾಯಕ ಅಂದ್ರೆ ವಿರೋಧ ಪಕ್ಷದ ನಾಯಕ ಮತ್ತು ಪರಿಷತ್ನ ವಿಪಕ್ಷ ನಾಯಕ ಎರಡೂ ಕೂಡ ಅನೌನ್ಸ್ ಆಗುತ್ತೆ. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಇಷ್ಟು ದಿನಗಳ ಕಾಲ ವಿಧಾನಸಭೆ ಚುನಾವಣೆ ಹೀನಾಯ ಸೋಲಿನ ಕೈ ಏನಿದೆ ಅದು ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ಕೂಡ ಕೊಟ್ಟಿತ್ತು. ಅದನ್ನು ಕೂಡ ಒಂದು ರೀತಿಯಲ್ಲಿ ದೃಷ್ಟಿಯಲ್ಲಿಟ್ಟುಕೊಂಡು ರಾಜ್ಯ ನಾಯಕರುಗಳಿಗೆ ನಾವು ಹೇಳ್ದಂಗೆ ನೀವು ಕೇಳಬೇಕು ಅನ್ನೋ ಖಡಕ್ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಂತಲೂ ಕೂಡ ಇದನ್ನು ಅವಲೋಕನ ಮಾಡ್ಬೋದಾಗಿದೆ. ಹಾಗಾಗಿ ಆ ಒಂದು ಹೆಸರಿನಲ್ಲಿ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಅವರ ಇಬ್ಬರ ಹೆಸರುಗಳು ಕೂಡ ಮುಂಚೂಣಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಇಬ್ಬರೂ ಕೂಡ ಒಕ್ಕಲಿಗ ನಾಯಕರುಗಳು, ಜೊತೆಗೆ ಲಿಂಗಾಯತ ಪ್ಲಸ್ ಒಕ್ಕಲಿಗ ಕಾಂಬಿನೇಷನ್ನ ಜೊತೆಗೆ ಪರಿಷತ್ನಲ್ಲಿ ಅಂದರೆ ಹಿಂದುಳಿದ ವರ್ಗದವರಿಗೆ ಅಥವಾ ದಲಿತ ಸಮುದಾಯಕ್ಕೆ ಕೊಡಬೇಕು ಅಂತಲೂ ಕೂಡ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡಿರ್ತಕ್ಕಂಥದ್ದು. ಅಲ್ಲಿ ಕೊಟ್ಟಂತಹ ಸಂದರ್ಭದಲ್ಲಿ ಒಕ್ಕಲಿಗ ಲಿಂಗಾಯತ ಒಂದು ಹಿಂದುಳಿದ ಅಥವಾ ದಲಿತ ಇವರಿಗೆ ಒಂದು ರೀತಿಯಲ್ಲಿ ಮಣೆ ಹಾಕದಂಗೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಒಂದು ಬಿಜೆಪಿ ಹೈಕಮಾಂಡ್ನದ್ದಾಗಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಇವರ ಹೆಸರುಗಳು ಮುಂಚೂಣಿಗೆ ಬಂದಿರತಕ್ಕಂಥದ್ದು. ಮಮತಾ ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.